ನಾನು ಯಾವ ಖಾತೆನೂ ನಿರೀಕ್ಷೆ ಇಲ್ಲ ನಾನು ಬಂಧಿಕಾನೆ ಗೃಹ ರಕ್ಷಕ ಮತ್ತೆ ಸಾರ್ವಜನಿಕ ಕುಂದುಕೊರತೆಯನ್ನು ಪ್ರಾರಂಭ ಮಾಡಿದವನು ಯಾವ ಖಾತೆ ಕೊಟ್ಟರು ಆ ಖಾತೆಯ ಶಕ್ತಿ ಜಾಸ್ತಿ ಆಗುತ್ತದೆ ಖಾತೆಗೆ ಒಂದಷ್ಟು ಜಾಸ್ತಿ ಸಂದೇಶ ಹೋಗುತ್ತದೆ ಯಾವ ಖಾತೆ ಕೊಟ್ಟರು ಕೂಡ ಅದನ್ನ ವ್ಯವಸ್ಥಿತವಾಗಿ ಸಮರ್ಪಕವಾಗಿ ನಿರ್ವಹಣೆ ಮಾಡತಕ್ಕಂತ ಅನುಭವವನ್ನ ಸಾಮಾನ್ಯ ಜನರಿಂದ ಕಲಿತುಕೊಂಡಿದ್ದೀನಿ ತೊಂದರೆಯಿಲ್ಲ ಬಿಡು ತಂದೆ ಯಾವುದೋ ಒಂದು ಜಿಲ್ಲೆ ಕೊಟ್ಟವರೆ ನನಗೆ ಚಾಮರಾಜನಗರ ಇಂದ ಹಿಡಿದು ಬೀದರ್ ವರೆಗೂ ಮತ್ತೆ ಕೋಲಾರದಿಂದ ಏನು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಏನಿದೆ ಅಲ್ಲಿವರೆಗೂ ಕೂಡ ನನ್ನದೇ ಆದಂತ ಒಂದು ಒಂದು ದೊಡ್ಡ ಪಡೆಯನ್ನು ಇಟ್ಕೊಂಡಿರೋದ್ರಿಂದ 45 ವರ್ಷಗಳ ಕಾಲ ಸತತವಾಗಿ ನಾನು ಕಾಂಗ್ರೆಸ್ ಬಿಜೆಪಿ ಜನತಾ ದಳ ಇಂಡಿಪೆಂಡೆಂಟ್ ಎಲ್ಲವನ್ನೂ ನೋಡಿರೋದ್ರಿಂದ ಆ ತರದ ಭಾವನೆ ಏನಿಲ್ಲ ನಾನು ಎಲ್ಲೋದ್ರೂ ಕೂಡ 2-3 ದಿವಸಕ್ಕೆ ಒಂದು ದೊಡ್ಡ ಸೈನ್ಯವನ್ನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಂಘಟನೆ ಮಾಡತಕ್ಕಂತದಕ್ಕೆ ಪೂಜ್ಯ ಪವಿತ್ರವಾದ ಸ್ಥಳ ಏನಿದೆ ಇವತ್ತು ನಮಗೆಲ್ಲರಿಗೂ ದಾರ್ಶನಿಕನಾಗಿ ನಡೆದಾಡುವ ದೇವರಾಗಿರ್ತಕ್ಕ ಸಿದ್ಧಗಂಗಾ ಸ್ವಾಮಿಗಳವರು ಅದೇ ರೀತಿ ಆದಿಚುಂಚನಗಿರಿ ಬಾಲಕ ಸ್ವಾಮೀಜಿಯವರ ನನಗೆ ಕೃಪಾಶೀರ್ವಾದ ತುಂಬ ಒಂದು ರೀತಿ ಶ್ರೀರಕ್ಷೆ ಆಗಿದೆ ಹಿರಿತನದಲ್ಲಿ ಯಡಿಯೂರಪ್ಪರನ್ನ ಕೆಳಗಿಳಿಸಿದ್ರಿ ಆದರೆ 23 ಜನ ಈಗ ಅದೇ ಹಿರಿಯರಿದ್ದಾರೆ ಮತ್ತು ನಾಯಕತ್ವದ ಬದಲಾವಣೆ ಹಿನ್ನೆಲೆ ಏನಿತ್ತು ನೋಡಪ್ಪ ನನಗೇನು ಕೇಳಿದ್ರು ಅದಕ್ಕೆಲ್ಲ ಉತ್ತರ ಇಲ್ಲ ನಾನು ಏನಾಗಿದೆ ಪರಿಸ್ಥಿತಿ ಹಾಗಾಗಿರೋದ್ರಿಂದ ಯಾರು ಹಿರಿತನ ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷ ತನ್ನದಾದಂಥ ಒಂದು ಬದ್ಧತೆ ಇದೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಮರ್ಥವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಆದ್ದರಿಂದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅವರ ತಂದೆಯವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಆಗುವಗಳನ್ನು ಬಲ್ಲವರಾಗಿದ್ದಾರೆ ಅದನ್ನು ಹೈಕಮಾಂಡು ಮತ್ತು ಎಲ್ಲರೂ ಕುಳಿತುಕೊಂಡು ಚರ್ಚೆ ಮಾಡಿ ತೀರ್ಮಾನ ಆಗಿರೋದನ್ನ ಮತ್ತೆ ನೀವುಗಳು ಪೋಸ್ಟ್ಮಾರ್ಟಮ್ ಮಾಡಿ ಉಪ್ಪು ಕಾರ ಹಾಕಿ ಮತ್ತೆ ಟೀ ಮಾಡಕ ಹೋಗಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ತಮಗೂ ಗೊತ್ತು ಗೊತ್ತಿದೆ ಎಲ್ಲ ಹಿರಿಯರು ಇಡೀ ಭೇಟಿ ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ಸೈಡ್ಲೈನ್ ಮಾಡಿದ್ರು ಅಂತ ಹೇಳಿ ಅಸಮಾಧಾನ ಭುಗಿಲೆದ್ದಳ್ತಾ ಇದೆ ಒಂದು ನಿಮಿಷ ತಾಳಪ್ಪ ನನಗೇನು ಗೊತ್ತಿಲ್ಲ ನೀವು ಈ ತರದೆಲ್ಲ ಹೇಳೋದು ಬಿಟ್ಟು ರಾಜ್ಯದಲ್ಲಿರತಕ್ಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮೊದಲು ಆದ್ಯತೆ ಕೊಡಿ ಒಂದು ನಿಮಿಷ ಆದ್ಯತೆ ಕೊಡಿ ಕೋವಿಡ್ 3ನೇ ಅಲೆ ಬರ್ತಾ ಇದೆ ಪ್ರಕೃತಿ ಯಾವ ರೀತಿ ನಡ್ಕೊಳ್ತಾ ಇದೆ ಗೊತ್ತಿದೆ ನಿನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ಒಂದೊಂದು ಜಿಲ್ಲೆಗೆ ಹೋಗೋಕ್ಕೆ ನಾನು ನಾಳೆ ಬಿಟ್ಟರೆ 3 ದಿನಗಳ ಕಾಲ ರಾಯಚೂರು ಜಿಲ್ಲೆಯ 7 ತಾಲೂಕುಗಳನ್ನು ನಾನು ಸಂಪರ್ಕ ಮಾಡ್ತಾ ಇದ್ದೀನಿ ಎಲ್ಲ ಸಚಿವರುಗಳು ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ನಮ್ಮ ರಾಜ್ಯದ ನಮ್ಮ ಪಕ್ಷದ ಹಿರಿಯ ನಾಯಕರಿದ್ದಾರೆ ಆದ್ದರಿಂದ ಅವ್ರನ್ನ ನೋಡಿದ್ರೆ ಇನ್ನು ನನ್ನನ್ನು ನಿನ್ನ ನೋಡಿದ್ರೆ ಏನು ಪ್ರಯೋಜನ ಬರ್ತದೆ ಎಲ್ಲಿ ಹಾಲು ಸಿಗುತ್ತೋ ಅಲ್ಲೇ ಹೋಗಬೇಕಾಯ್ತದೆ ಆದ್ದರಿಂದ ಯಡಿಯೂರಪ್ಪನವರು ಈ ಒಂದು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಆಗಿರೋದ್ರಿಂದ ಅವ್ರು ಹೋಗೇ ಹೋಗ್ತಾರೆ ಸಹಜವಾಗಿ ಹೋಗಲೇಬೇಕಲ್ವಾ ಇನ್ನಾರ ಹತ್ರ ಹೋಗ ನಿನ್ನ ಹತ್ರ ಬರೋಕ್ಕೆ ನಮ್ಮ ಹತ್ರ ಬರೋಕ್ಕಾಯ್ತದ ಎಕ್ಸ್ಟೆಂಡ್ ಆಗಿದೆ ವಿಜೇಂದ್ರ ಇಲ್ಲ ವಿಜೇಂದ್ರ ಕೂಡ ಬಿಡಪ್ಪ ಒಂದು ನಿಮಿಷ ತಾಡ್ರಿ ಇವೆಲ್ಲ ಬಿಡ್ರಿ ನಿನ್ನೆ ತಾನೇ ಎಲ್ಲವೂ ಕೂಡ ಸಖ್ಯಾಂತವಾಗಿದೆ ಇನ್ಮೇಲೆ ಒಂದು 6 ತಿಂಗಳು ಸ್ವಲ್ಪ ನೀವುಗಳು ನಿಮ್ಮ ನಿಮ್ಮ ಕರ್ತವ್ಯ ಮಾಡ್ರಪ್ಪ ಒಂದಷ್ಟು ಕೆಲಸ ಮಾಡೋದು ಬಿಡ್ರಪ್ಪ ಒಂದು ನಿಮಿಷ ನೋಡಪ್ಪ ಒಂದು ಹೇಳ್ತೀನಿ ನನಗೆ ಒಂದು ನಿಮಿಷ ತಾಳಿ ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವುಗಳು ವಿಶೇಷವಾಗಿ ಮಾಧ್ಯಮದವರು ಸತ್ಯಾಸತ್ಯತೆ ಬಗ್ಗೆ ಸ್ವಲ್ಪ ಗಮನ ಹರಿಸಿ 45 ವರ್ಷ ಆಯಿತು ನಾನು ಅಧಿಕಾರಕ್ಕೆ ಬಂದು ನಾನು 10 ಚುನಾವಣೆಗಳನ್ನು ಮಾಡಿದ್ದೀನಿ 3 ಚುನಾವಣೆಗಳು ಸೋತಿದ್ದೀನಿ ಬಾಕಿ ಎಲ್ಲವನ್ನು ಕೂಡ ಗೆದ್ದಿದ್ದೀನಿ ನಾನು ನಿಮಗೆ ಇಷ್ಟೇ ವಿನಂತಿ ಮಾಡೋದು ರಾಜಕಾರಣದಲ್ಲಿ ಯಾರು ಶಾಶ್ವತ ಅಲ್ಲ ಸರ್ಕಾರ ಅಂದರೆ ನಿಂತ ನೀರಲ್ಲ ಅರಿಯೋ ನೀರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 3-4 ತೀರ್ಮಾನಗಳನ್ನು ಕೊಡ ಜೊತೆಯಲ್ಲಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಕೆಲವು ತೀರ್ಮಾನಗಳು ಮಾಡಿದ್ದೀವಿ ಇಂಥದ್ರಲ್ಲಿ ಏನಾದರೂ ಇದ್ದರೆ ಸರಿಪಡಿಸೋದಕ್ಕೆ ಅದಕ್ಕೆ ಹೇಳಿ ಫ್ಲಡ್ ಆಗಿದೆ ಏನಾಗ್ಬೋದು ಅದು ಹೇಳಿ ಕೋವಿಡ್ ಆಗಿದೆ ಏನು ಮಾಡ್ಬೋದು ಅದನ್ನು ಹೇಳಿ ರಾಜ್ಯದಲ್ಲಿ ನಾವು ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದು ಹತ್ತಿ ಹೇಳಿ ಲೈವ್ ಇನ್ಶೂರೆನ್ಸ್ ಡಿಪಾ 1000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಸುಮಾರು ಮನೆಗಳು ಬಿದ್ದೋಗಿದೆ ಇಂಥ ಯಾವುದಾದ್ರು ಆದ್ಯತೆ ಇದೆ ಆದ್ಯತೆ ವಲಯಗಳಿಗೆ ಆದ್ಯತೆ ಕೊಡ್ರಪ್ಪ ಎಲ್ಲ ಒಂದು ಕಡೆ ಕತ್ತಲೆ ಕೋಣೆಯಲ್ಲಿ ಕೂರಿಸಿ ಆಗೋ ಕೆಲಸಗಳಿಗೆ ತಾವೆಲ್ಲ ಒಂದು ಕಡೆ ಆಗಬಾರ್ದು ಅಡೆತಡೆಗಳು ಬಿಜೆಪಿ ಪಕ್ಷದ ಶಾಸಕರೇ ಭ್ರಷ್ಟರನ್ನ ತುಂಬಿಕೊಂಡಿದ್ದಾರೆ ಅಂತೇಳಿ ಅವರೇ ಟ್ವೀಟ್ ಮಾಡಿದ್ದಾರೆ ಅಪ್ಪ ಒಂದು ನಿಮಿಷ ತಾಳಪ್ಪ ಯಾರು ಟ್ವೀಟ್ ಮಾಡಿದಾರೋ ನನಗೆ ಗೊತ್ತಿಲ್ಲ ತಂದೆ ನಿನ್ನ ಹತ್ರ ದೆಂಗೆಂಗೆ ಬರ್ತದ ತುಮಕೂರಿಗೆ ಅದು ಗೊತ್ತಿಲ್ಲ ಒಂದು ಹೇಳ್ತೀನಿ ಕೇಳ್ರಿ ಸರ್ಕಾರ ಚಲಾವಣೆ ಶುರುವಾಗಿದೆ 24/7 ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಬಸವರಾಜ ಬೊಮ್ಮಾಯಿ ಅವರು ಪ್ರಾರಂಭ ಮಾಡಿದ್ದಾರೆ ನನಗೆ ಅನ್ನಿಸ್ತದೆ ಅವರ ಸ್ಟೈಲ್ ಆಫ್ ಫಂಕ್ಷನ್ ನೋಡಿದ್ರೆ ನಾನು ಕೂಡ 40 ವರ್ಷಗಳಿಂದ
ಹತ್ತು ಹಲವಾರು ಸರ್ಕಾರಗಳನ್ನು ಮುಖ್ಯಮಂತ್ರಿಗಳನ್ನು ನೋಡಿದ್ದೇನೆ. ತಾನು ತನ್ನ ಕರ್ತವ್ಯ ನಿರ್ವಹಣೆಯನ್ನು ಯಾವ ಮಟ್ಟಕ್ಕೆ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದನ್ನು ಹಿರಿಯರ ಮಾರ್ಗದರ್ಶನ ಪಡೆದು, ಯಡಿಯೂರಪ್ಪನವ್ರ ಮಾರ್ಗದರ್ಶನ ಪಡೆದು, ಹೈಕಮಾಂಡ್ ಮಾರ್ಗದರ್ಶನ ಪಡೆದು, ನಿಮ್ಮಂಥ ಬುದ್ಧಿವಂತರು ಯಾರಾದರೂ ಪಕ್ಕದಲ್ಲಿದ್ದರೆ ಅವ್ರನ್ನು ಮಾರ್ಗದರ್ಶನ ಪಡೆದು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ದೃಷ್ಟಿಕೋನವನ್ನು ನೀಡ್ತಾರೆ. ಸರ್, ಕಳೆದ ಒಂದೂವರೆ ವರ್ಷಗಳ ಹಿಂದೆ ಜಿಲ್ಲಾ ಬಿಜೆಪಿನಲ್ಲಿ ತುಮಕೂರು ಜಿಲ್ಲಾ ಉಸ್ತುವಾರಿ ಬದಲಾವಣೆ ಆಗಬೇಕು, ಸೋಮಣ್ಣಂಗೆ ಕೊಡಬೇಕು ಅಂತೇಳಿ ತುಂಬ ಪ್ರಯತ್ನಗಳು ನಡೆದಿದ್ದೆ. ನಾನು ಅದರ ಪ್ರತಿಫಲ ಗುರುಗಳ ಆಶೀರ್ವಾದ, ಒಬ್ಬರು ಇದ್ದಿದ್ದ ಮಂತ್ರಿ ಇಬ್ಬರಾಗಿದ್ದಾರೆ, ಆದ್ದರಿಂದ ತೊಂದರೆ ಇಲ್ಲ. ಎಷ್ಟು ಜಿಲ್ಲೆ ನಮ್ಮ ತಾಲೂಕಿನಲ್ಲಿ, ಎಷ್ಟು ಜಿಲ್ಲೆಗಳಲ್ಲಿ, ಎಷ್ಟು ವಿಧಾನಸಭಾ ಕ್ಷೇತ್ರ ಇದೆಯೋ ಎಲ್ಲವನ್ನೂ ಕೂಡ ಬಿಜೆಪಿಗೆ ತರ್ತಕ್ಕಂಥ ತೆಕ್ಕೆಗೆ ಬಂದರೆ ಅದಕ್ಕಿಂತ ಪುಣ್ಯ.